ನಾನು ಅನ್ಯಾಯ ಮಾಡಿದೆ ಯಾರು ನಮ್ಮ ಮನೆಗೆ ಬಂದಿರೋ ವಿಷಯನ ಅವರ ತಂದೆ ತಾಯಿ ತಿಳಿಸಬಾರದು ಅಂತ ಕಂಡೀಷನ್ ಹಾಕಿದ್ರು ನನ್ನ ಸಾವಿಗೆ ಈ ಮನೆ ಯಜಮಾನ ವಿಶ್ವನಾಥೆ ಕಾರಣ ಅಂತ ಎಲ್ಲ ಬರ್ದಿದ್ದೀನಿ ಅಂತ ಹೇಳಿಬಿಟ್ಲು ಬಾವ ಅಯ್ಯೋ ದೇವರೇ ಈ ಚೋಳರು ನಿಮ್ಮ ತಂದೆ ಬಂದ್ಬಿಟ್ಟಿದ್ದಾರೆ ಸಾರು ಕಳಸಲ ಅವರು ಮನೆಗೆ ಬಂದಾಗ ಒಂದಿಂಚು ಬಿಡದೆ ಮನೆ ಪೂರ ಹುಡುಕಾಡಿದ್ರು ಹಾಗೇನೋ ನೀನು ಇರಲಿಲ್ಲ ಸರಿ ಹೋಯ್ತು ಆದ್ರೆ ಏನ್ ಮಾಡೋದು ಸಾರು ನೀವು ಎಷ್ಟು ಕಿಲಾಡಿ ಅನ್ನೋದು ನನಗೆ ಗೊತ್ತ್ರಿ ಬಾಯಿ ಮುಚ್ಚಿಕೊಂಡು ಸುಮ್ಮನಿರಿ नानू नोड़ती मीनाक्षी नान आवत्ते हेळिदे नान ई मने एष्टोत्तिगे यावाग बर्तीनि अंत ननगे गोत्तिल्ल ननगे ननगे नन्न मगळ जागु बेकु नीवु एनादरू सुळ्ळु हेळोदु कन्फर्म आयितो फिनिश फिनिश माड्बिड्तीनि ನನ್ನ ಮಗಳು ಹಾಕೋತಿದ್ಲಲ್ಲ ಪರ್ಫ್ಯೂಮ್ ಅದರ ಸ್ಮೆಲ್ ಬರ್ತಾ ಇದೆ ಹೌದಾ ಅದು ಅದು ಚಾರು ರೂಮಲ್ಲಿ ಅವಳು ಬಿಟ್ಟು ಹೋಗಿರೋ ಬಾಟಲ್ ಅಲ್ಲಿ ಸ್ವಲ್ಪ ಉಳ್ಕೊಂಡಿತ್ತು ಅದನ್ನ ನಾನು ಹೊಡ್ಕೊಂಡಿದ್ದೀನಿ ಅದರದೇ ವಾಸನೆ चारु ना वाटर बिल कूड़ा किते अय्यो देवरे चारु 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 पापा निदान के निदान 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 निम तंदे ना वापस कर सकते नहीं निरो विषय और गुत्ते आगली लम्मा ये नॉटली लला आराम के थिया ला सर पापा राहुल याक रिसीव मार्तिल्ल बर्तीनि अंत हेळिद्रल्ल मयूरी
ರಾಹುಲ್ ಯಾಕ ಕಾಲ್ ರಿಸೀವ್ ಮಾಡ್ತಿಲ್ಲ ಸರಿ ಕಾಯ್ತಾ ಇದೀವಿ ಬೇಗ ಬಾ ಅಂತ ಮೆಸೇಜ್ ಮಾಡು ಮಯೂರಿ ರಾಹುಲ್ ಬರ್ತಾನೆ ಬಿಡು ನನ್ನನ್ನ ಯಾಕೆ ಇಲ್ಲಿಗೆ ಬರಕ್ಕೆ ಹೇಳ್ದೆ ಮೊದಲು ಅದನ್ನ ಹೇಳು ಇಲ್ಲ ರಾಹುಲ್ ಬರಲಿ ಬೇಕಾದ್ರೆ ಸ್ವಲ್ಪ ಹೊತ್ತು ಕಾಯೋಣ ಅವನಿಗೆ ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲ ನಾನೇ ಟ್ರೈ ಮಾಡ್ತೀನಿ राहुल मत्ते नाले नालक जन सुम्ने हरटे हुडियक बंदिरोदल्ल सीरियस नम नालकु जन इरबेकु हठ याक मयूरी नाले एनादरू राहुल सिक्किद्रे अवनिगे हेळबहुदल्वा नन्नन कर्सिद विषय एनंत मोदलु हेळु पदे पदे ओब्रोब्रु नेकद्दु विषय हेळक आगल्ल ಈ ರಾಹುಲ್ ಯಾಕ ಕಾಲ್ ರಿಸೀವ್ ಮಾಡ್ತಿಲ್ಲ ಯಾಕ ಬಂದಿಲ್ಲ ಅನ್ನೋದು ನನಗೆ ಏನು ಗೊತ್ತು ಅವನಿಗೋಸ್ಕರ ನಾನು ಕಾಯಬೇಕಾ ನಿಂದೊಳ್ಳೆ ಸುಮ್ಮನೆ ಹಟಾ ಮಾಡಬೇಡ ನಿನಗೆ ಏನಿದೆ ಅಂತ ಕೆಲಸ ಕಾದ್ರೆ ಗಂಟೆನ ಹೋಗಲ್ವಲ್ಲ ಹುಡುಗಿರ್ ಹೇಳಿದ ಕೇಳಿ ಕೇಳಿನೆ ಹುಡುಗರು ಹಳ್ಳಕ್ಕೆ ಬಿಳೋದು ನಾನು ಅನುಭವಿಸ್ತಿರೋದು ಕಾಣಿಸ್ತಿಲ್ವಾ हुडुगर माड़ो एडवर्ड्गे हुडुगीर अंत पाठ कल्सोदु इल्लंद्रे नीवेल्ल सरी होग्तीरा इदु देवस्थान याके कित्ताड्ता इद्दीरा नानु एनु हेळलिल्ल इवळे अल्ल नानु अल्ल शुरुमण निव्विब्रु हीगे जगळ माड्ता इद्रे नानु इल्लिंद होरड्तीनि पर्वागिल्वे बुद्धिगळन्न इन्न उळिसिकोंडिद्दीया मयूरी जयंतण्ण नीनू इट्को ओळ्ळेदागुत्ते प्रीति नन प्रीति दिने दिने हेच्चागते कड़मे आगला
ಒಂಥರ ಕಾಣ್ತೀಯ. ಐಡಿಯಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಕೆಲಸ ಇದ್ರೆ ಇದೆಲ್ಲ ಆಗಲ್ಲ. ಮೊದಲು ಒಂದು ಕೆಲಸ ಹುಡುಕೋ, ಎಲ್ಲ ಸರಿ ಹೋಗುತ್ತೆ. ಅದನ್ನ ನಾನು ನಿನ್ನಿಂದ ಹೇಳಿಸ್ಕೋಬೇಕಾಗಿಲ್ಲ. ನಾನು ಕೆಲಸ ಹುಡುಕ್ತಾ ಇದ್ದೀನಿ. ಮೊದಲಿಲ್ಲಿ ಕರೆಸಿದೇನಂತ ಹೇಳು. ರಾಹುಲ್ ಬರಲಿ, ಒಟ್ಟಿಗೆ ವಿಷಯ ತಿಳಿಸ್ತೀನಿ. ಅವನಿಗೆ ಹೇಳ್ಕೋ. ಮಯೂರಿ, ಅವನ ಕೆಲಸದ ವಿಷಯ ಮಾತಾಡಬಾರ್ದಿತ್ತು ಕಣೆ. ಪಾಪ ನೊಂದ್ಕೊಂಡ. ಮೇಘ, ಅವನಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ದೆ, ಕೋಪದಲ್ಲಿ ಹೇಳ್ದೆ ಅಷ್ಟೇ. ರಾಹುಲ್ ಏನಕ್ಕೆ ಇನ್ನೂ ಬಂದಿಲ್ಲ? ಸಾರಿ ಮೇಘ, ನಿನ್ನ ಕಾಯಿಸಿ ನಿರಾಸೆ ಮಾಡ್ತಾ ಇದ್ದೀನಿ. ನೀನು ಎಷ್ಟೊಂದು ಕಾಲ್ ಮಾಡಿದೀಯ, ನನ್ನ ಕಾಲ್ ರಿಸೀವ್ ಮಾಡಿಲ್ಲ, ಮಾತಾಡಿಲ್ಲ, ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಿಲ್ಲ. ನನ್ನ ಕಾಲ್ ರಿಸೀವ್ ಮಾಡಿದ್ರು ಏನಂತ ಮಾತಾಡಲಿ ಮೇಘ? ಕನ್ಫ್ಯೂಸ್ ಆಗ್ತಾ ಇದ್ದೀನಿ, ಡಿಪ್ರೆಸ್ ಆಗ್ತಾ ಇದ್ದೀನಿ. ಆದರೆ ಇಲ್ಲೇ ಇಲ್ಲೇ ಇದ್ಕೊಂಡು ಹೇಳ್ತಾ ಇದ್ದೀನಿ, ನಿನಗೆ ಬೇಕೇ ಬೇಕು, ನಿನ್ನ ಬಿಟ್ಕೊಡಲ್ಲ. ಐ ಲವ್ ಯು ಮೇಘ, ಐ ಲವ್ ಯು. ಮೇಘ, ಸಾರಿ. ಇಲ್ಲ, ಯಾಕೋ ನಿನ್ನ ಧ್ವನಿ ಕೇಳಿದ್ರೆ ನನ್ನಿಂದ ಮಾತಾಡೋಕ್ಕಾಗಲ್ಲ, ನಿನ್ನ ಕಾಲ್ ರಿಸೀವ್ ಮಾಡೋಕ್ಕಾಗ್ತಿಲ್ಲ. ಐ ಆಮ್ ಸಾರಿ ಮೇಘ, ಐ ಆಮ್ ರಿಯಲಿ ಸಾರಿ. ಮಯೂರಿ, ರಾಹುಲ್ಗೆ ಕಾಲ್ ಮಾಡಿದ್ದೆ, ರಿಂಗ್ ಆಗಿ ಸ್ವಿಚ್ ಆಫ್ ಆಗೋಯ್ತು. ಮತ್ತೊಂದ್ಸತಿ ಕಾಲ್ ಮಾಡಿದೆ, ಆದರೆ ಮತ್ತೆ ಸ್ವಿಚ್ ಆಫ್ ಅಂತಾನೇ ಬಂತು. ಏನಾಗಿರ್ಬೋದು ಮೇಘ? ಅವನು ಬೇರೆ ಏನೋ ಪ್ರಾಬ್ಲಮ್ ಆಗಿರುತ್ತೆ. ನೀನೇನು ಯೋಚನೆ ಮಾಡಬೇಡ, ಟೆನ್ಷನ್ ತಗೋಬೇಡ. ಮೇಘ, ಅವನ್ ಕಾಲ್ ರಿಸೀವ್ ಮಾಡಿಲ್ಲ ಅಂತ, ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ನೀನೇ ಏನೇನೋ ಥಿಂಕ್ ಮಾಡಿ ಯಾಕೆ ಕನ್ಕ್ಲೂಷನ್ಗೆ ಬರ್ತಿದ್ಯಾ? ರಾಹುಲ್ ಮನಸ್ಸಿನಲ್ಲಿ ಯಾವ ಥರ ಫೀಲಿಂಗ್ಸ್ ಇದೆಯೋ ಏನೋ, ಅವನು ನಿನ್ನ ಹತ್ರ ಅದನ್ನ ಹೇಳ್ಕೊಳ್ದೇ ಇರಬಹುದು. ಆದ್ರೆ ನಾವೇ ಅವನ ಹತ್ರ ಮಾತಾಡಿ ಅವನ ಮನಸ್ಸನ್ನ ಸರಿ ಮಾಡಬೇಕು ಮೇಘ. ಅದಕ್ಕೆ ತಾನೇ ನಾನು ಕಾಲ್ ಮಾಡಿದ್ದು. ಮಾತಾಡಕ್ಕೆ ಸಿಗ್ತಾ ಇಲ್ಲ, ಏನ್ ಮಾಡೋದು ಮೇಘ? ಫೋನ್ ಸ್ವಿಚ್ ಆಫ್ ಆಗಿರೋದಕ್ಕೆ, ಕಾಲ್ ರಿಸೀವ್ ಮಾಡದೇ ಇರೋದಕ್ಕೆ ಬೇರೆ ಬೇರೆ ರೀಸನ್ಸ್ ಇರುತ್ತೆ. ನಿನ್ನೇನು ಅವಾಯ್ಡ್ ಮಾಡೋ ಇಂಟೆನ್ಷನ್ ಅವನಿಗಿರಲ್ಲ. ಯೋಚನೆ ಮಾಡ್ಬೇಡ, ಅವನೇ ನಿನಗೆ ಕಾಲ್ ಮಾಡ್ತಾನೆ. ನೋಡು, ರಾಹುಲ್ ಬಗ್ಗೆ ಏನೇ ವಿಷಯ ಗೊತ್ತಾದ್ರೂ ಧೈರ್ಯಗೆಡ್ಬೇಡ, ನಿನ್ ಜೊತೆಯಲ್ಲಿ ನಾನಿರ್ತೀನಿ.
ಪ್ರಾಬ್ಲಮ್ ಇದೆಯಾ? ಏನು ಇಲ್ಲಮ್ಮ, ಯು ಆರ್ ಫೈನ್ ಚಾರು. ಹೌದಾ? ನಾನೇನೋ ಮೇಜರ್ ಪ್ರಾಬ್ಲಮ್ ಇದೆ ಅನ್ಕೊಂಡೆ. ನೀವು ನೋಡಿದ್ರೆ ಏನು ಇಲ್ಲ ಅಂತ ಹೇಳ್ತಿದ್ದೀರಾ. ನನ್ನ ಮನಸ್ಸಿಗೆ ಈಗ ಸಮಾಧಾನ ಆಯ್ತು. ಅಲ್ಲಿ ನಿನ್ನ ಪಕ್ಕ ಯಾರಾದರೂ ಇದ್ರೆ ಫೋನ್ ಕೊಡ್ತೀಯ ಚಾರು? ಆಂಟಿ ಇಲ್ಲಿ ಯಾರೂ ಇಲ್ಲ. ನಮ್ಮ ಅತ್ತೆಗೆ ಫೋನ್ ಕೊಡ್ಲಾ? ಹಾ ಕೊಡಮ್ಮ, ಒಂದು ನಿಮಿಷ ಆಂಟಿ ಕೊಡ್ತೀನಿ. ಅತ್ತೆ ಅತ್ತೆ. ಹಾಮ ಬಂದೆ. ಆಂಟಿ. ಯಾವ ಆಂಟಿ? ಡಾಕ್ಟರ್, ಬ್ಲಡ್ ರಿಪೋರ್ಟ್ ಬಂದಿದೆಯಂತೆ. ಏನು ಪ್ರಾಬ್ಲಮ್ ಇಲ್ವಂತೆ. ನಿಮ್ಮ ಹತ್ರ ಮಾತಾಡ್ಬೇಕಂತ. ಹಲೋ, ನಮಸ್ತೆ ಡಾಕ್ಟರ್. ಚಾರುಗೇನು ತೊಂದರೆ ಇಲ್ಲ ಅಂದ್ರಲ್ಲ ಖುಷಿ ಆಗ್ತಿದೆ. ಇದೇ ಖುಷಿನಲ್ಲಿ ನಿಮ್ಮ ಹೆಸರಲ್ಲಿ ದೇವ್ರಿಗೆ ಒಂದು ಅರ್ಚನೆ ಮಾಡಿಸ್ಬಿಡ್ತೀನಿ. ಸ್ವಲ್ಪ ಹೊರಗಡೆ ಬರ್ತೀರಾ? ಹಾ, ಒಂದು ನಿಮಿಷ ಅಮ್ಮ. ರೂಮಿಂದ ಹೊರಗೆ ಬಂದಿದ್ದೀನಿ ಇವಾಗ ಹೇಳಿ ಡಾಕ್ಟರ್. ಮನೆಯಲ್ಲಿ ಯಾರಾದರೂ ದೊಡ್ಡವರು ಇದ್ದಾರಾ? ಅಂದರೆ ನಿಮ್ಮ ಯಜಮಾನರು ಇದ್ದಾರಾ? ಇದ್ದಾರೆ. ಹಾಗಾದರೆ ಅವ್ರು ಫೋನ್ ಕೊಡ್ತೀರಾ? ಒಂದು ನಿಮಿಷ ಡಾಕ್ಟರ್, ಕೊಡ್ತೀನಿ. ಚಾರು ನೋಡ್ಕೊಂಡು ಹೋದ್ರಲ್ಲ, ಡಾಕ್ಟರ್ ಫೋನ್ ಮಾಡಿದ್ದಾರೆ. ಚಾರು ಆರಾಮಾಗಿದ್ದಾಳೆ ಅಂತ ಚಾರು ಹತ್ರ ಹೇಳಿದ್ರಂತೆ. ಅದೇನೋ ನಿಮ್ಮ ಹತ್ರ ಮಾತಾಡ್ಬೇಕು ಅಂತಿದ್ದಾರೆ. ತಗೊಳ್ಳಿ. ಹಲೋ, ನಮಸ್ಕಾರ ಡಾಕ್ಟ್ರೆ. ಹೇಗೆ ವಿಷಯ ತಿಳಿಸ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಚಾರುಗೆ ಬ್ಲಡ್ ಕ್ಯಾನ್ಸರ್.